ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ನೀವು ಡೈಲಿ ಫೋನ್ ಪಿಕಪ್ ಮಾಡಲ್ಲ ಅಂತ. ದಯವಿಟ್ಟು ಡೈಲಿ ನಾವು ರೈತರ ಕಡೆ ಇರ್ತೀವಿ, ರೈತರು ಬಂದು ನಮ್ಮ ಹತ್ರ ಮಾಹಿತಿ ಕೇಳ್ತಾ ಇರ್ತಾರೆ. ನಾವು ಹೊರಗಡೆ ಇರ್ತೀವಿ, ಬೇರೆ ಡಿಸ್ಟಿಕಲ್ಲಿ ಇರ್ತೀವಿ. ಅದಕ್ಕೋಸ್ಕರ ನೀವು ವಾಟ್ಸಪ್ ಮಾಡಿ, ವಾಟ್ಸಪ್ ನಂಬರಲ್ಲಿ ನಿಮಗೇನಾದರೂ ಗಿಡಗಳು ಬೇಕಂದರೆ ವಾಟ್ಸಪ್ಪಲ್ಲಿ ನಿಮ್ಗೆ ಈ ಥರ ಬೇಕು ಸರ್ ನಮ್ಮದು ಈ ಡಿಸ್ಟಿಕ್ ಅಂತ ಮಾಡಿ, ಈವ್ನಿಂಗ್ 7 o'clockಿಂದ 11 ಗಂಟೆವರೆಗೆ, ಅಂದರೆ ಸಾಯಂಕಾಲ 7 ಗಂಟೆಯಿಂದ ನೈಟ್ 11 ಗಂಟೆವರೆಗೆ ನೀವು ಕರೆ ಮಾಡ್ಬೋದು. ನಿಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ತಿಳಿಸ್ತೀನಿ. ಏನಾದರೂ ಪ್ಲ್ಯಾಂಟೇಷನ್ ಹೆಚ್ಚಿನ ಮಾಡಬೇಕಾಗಿರೋರಿಗೂ ಕರೆ ಮಾಡಿ ಅವ್ರಿಗೆ ಎಲ್ಲ ಮಾಹಿತಿ ಎಲ್ಲ ತಿಳಿಸ್ತೀನಿ. ನಿಮ್ಗೆ ಏನೇ ಇದ್ದರೂ ನೀವು ವಾಟ್ಸಪ್ ಮುಖಾಂತರ ನನಗೆ ಮಾಡ್ಬೋದು. ವಾಟ್ಸಪ್ ಮುಖಾಂತರ ಮಾಡಿದ್ರೆ ನೋಡಿ, ನನ್ನ ವಾಟ್ಸಪ್ ನಂಬರು 9980387857. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ನಾವು ಇವತ್ತು ಮಧುಬಾವಿ ಗ್ರಾಮ ಬಿಜಾಪುರ ಡಿಸ್ಟಿಕ್ ಬಿಜಾಪುರ ತಾಲೂಕಲ್ಲಿದ್ದೀವಿ. ಇದು ಬಂದು ತೈವಾನ್ ಪಿಂಕ್ ಪ್ಲಾಂಟೇಷನ್. ಇದು ಈಗ ಆಲ್ರೆಡಿ ನಿಮಗೆ ಇದು ವಿಡಿಯೋ ಮಾಡಿದ್ದೀನಿ. ಇವ್ರು ರೈತರು ಬಂದು ರವಿ ಅಂತ ಮಧುಬಾವಿಯಲ್ಲಿದ್ದಾರೆ. ಅವ್ರದ್ದೇ ಲಾಸ್ಟ್ ಟೈಮ್ ನಾವು ಗಿಡ ಪ್ಲಾಂಟೇಷನ್ ಮಾಡುವಾಗ ಈ ವಿಡಿಯೋನ ಹಾಕಿದ್ದೀವಿ. ತಿರ್ಗಾ ಈಗ 1 ವರ್ಷ ಆದಮೇಲೆ ಈಗ ಮತ್ತೆ ಬಂದಿದ್ದೀವಿ, ಮತ್ತು ವಿಡಿಯೋ ಮಾಡಿಲ್ಲ. ಈಗ 1 ವರ್ಷ ಆದಮೇಲೆ ಕಾಯಿ ಬಂದು ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಇವತ್ತು ಮಧುಬಾವಿಯಲ್ಲಿ ಇದ್ದೀವಿ. ಇವತ್ತು ನಾವು ಇವಾಗ ನೋಡೋಣ ಯಾವ ರೀತಿ ಇದಂತ ಕಾಯಿ. ಇದು ನೋಡಿ, ಇದು ಬಂದು ತೈವಾನ್ ಪಿಂಕ್. ಇದು ಲೈಟ್ ಪಿಂಕ್, ತೈವಾನ್ ಲೈಟ್ ಪಿಂಕ್. ಇದು ನೋಡಿ ಈ ರೀತಿ ತೈವಾನ್ ಪಿಂಕ್ ಅನ್ನೋದು ಒಳ್ಳೆ ಶೈನಿಂಗ್, ಒಳ್ಳೆ ರೌಂಡ್ ಶೇಪ್ ಬಂದಿದ್ದ ಕಾಯಿ ಎಲ್ಲ. ಅವೆಲ್ಲ ತೆಗಿಪೆ ನೋಡಿ, ಕೆಳಗಡೆ ಅವೆಲ್ಲ ಕಟ್ಟಿಂಗ್ ಮಾಡ್ಕೋಬೇಕಲ್ಲ, ಕಟ್ಟಿಂಗ್ ಮಾಡಿದ್ದು ಬಿಟ್ಟಿದ್ರೆ ಹಂಗೆ ಇದಾವೆ ನೋಡು ಅವೆಲ್ಲ. ಇದು ತೈವಾನ್ ಲೈಟ್ ಪಿಂಕ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ ಎಲ್ಲನೂ. ಅದು ತೋರ್ಸಪ್ಪ ಈ ಕಡೆದು, ಈ ಕಡೆದು ನೋಡಿ ಎಷ್ಟು ರೌಂಡ್ ಶೇಪ್ ಇದೆ ನೋಡಿ ಕಾಯಿ. ಇದು ಕಾಯಿ ಕೀಳು ಹೇಳ್ತೀನಿ. ಇದು ಬಂದು ತೈವಾನ್ ಪಿಂಕ್ ಅಂತ ವೆರೈಟಿ. ಇದು ತೈವಿಂಗ್ ಲೈ ಪಿಂಕು. ನಮ್ಮ ರೈತರು ಇದ್ದಾರೆ ನಮ್ಮ ಜೊತೆ, ಅವ್ರ ಹತ್ರ ಮಾತಾಡೋಣ. ಅವ್ರು ಹೇಗೆ ಮೇಂಟೈನ್ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಮತ್ತು ಇವರು ತುಂಬ ನಮಗೆ 15 ದಿವಸಕ್ಕೊಂದ್ಸಲ ಫೋನ್ ಮಾಡಿ ಮಾಹಿತಿ ತಗೊಂಡು ಚೆನ್ನಾಗಿ ಬೆಳೆಸಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ಅಪ್ಪ ರವಿ. ನಮಸ್ಕಾರ. ಹೇಗೆ ಅನಿಸ್ತಾ ಇದೆ ಇವಾಗ? ತುಂಬ ಚೆನ್ನಾಗಿದೆ ಸರ್. ಈಗ ಕಾಯಿಗಳನ್ನ ಎಲ್ಲಿ ಮಾರ್ತಾ ಇದ್ದೀರಾ? ಬಿಜಾಪುರಲ್ಲಿ ಸರ್. ಬಿಜಾಪುರ? ಬಿಜಾಪುರ ತಗೊಂಡೋಗಿ ಯಾರು ಮಾರ್ತಾ ಇದ್ದಾರೆ? ನಮ್ಮ ಮಮ್ಮಿ ಮಾರ್ತಾರೆ ಸರ್. ದಿನ ಒಂದು 3-4 ಕ್ರೇಟ್ ಮಾರ್ತಾ ಇದ್ದಾರಾ? 3-4 ಟ್ರೇ ಮಾರ್ತಾರೆ ಸರ್. ಓಕೆ, ಅಂದ್ರೆ 40-50 ರೂಪಾಯಿ ಕೆಜಿ ಮಾರ್ತಾ ಇದ್ದಾರೆ. 40 ರೂಪಾಯಿ ಕೆಜಿ, 50 ರೂಪಾಯಿ ಕೆಜಿ. ಮತ್ತೆ ಅವತ್ತೇನು ಹೇಳಿದ್ರು, ತಿಂದಿರೋರ್ಲ ಮತ್ತೆ ಹೊಳ್ ಬಂದು ತಗೊಂಡು ಹೋಗ್ತಾ ಇದ್ರಂತ. ಈಗ ಕೆಮಿಕಲ್ ವಿತೌಟ್ ಕೆಮಿಕಲ್ ಮಾಡಿರೋದ್ರಿಂದ ಕಸ್ಟಮರ್ಗೆ ಸ್ವೀಟ್ ಅನ್ಸಿದ್ರಿ. ಈಗ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ? ಸಾವಯವ ಕೃಷಿ ಮಾಡಿ, ಪ್ಯೂರ್ ಆರ್ಗಾನಿಕಲ್ ಮಾಡಿದ್ರು ಸರ್. ಓಕೆ ಓಕೆ. ಯಾವುದೇ ಕೆಮಿಕಲ್ ಬಳಸಿಲ್ಲ, ಅದಕ್ಕೋಸ್ಕರ ಕಾಯಿ ಶೈನಿಂಗು ಆಮೇಲೆ ಸ್ವೀಟ್ನೆಸ್ ಜಾಸ್ತಿ ಇದೆ ಸರ್. ಕಸ್ಟಮರು ತಿರ್ಗಾ ತಿರ್ಗಾ ಕೇಳ್ತಾ ಇದಾರೆ, ಇನ್ನು ಕಾಯಿ ಯಾಕೆ ತಂದಿಲ್ಲ ನೀವು ಅಂತ. ಒಂದು ವಾರ ಬಂದಿಲ್ಲ ಅಂದ್ರೆ ಮತ್ತೊಂದು ವಾರ ಹೋದಾಗ ಯಾಕೆ ಬಂದಿಲ್ಲ, ಒಂದು ವಾರ ನಮ್ಗೆ ಕಾಯಿ ಬೇಕಾಗಿತ್ತು, ಆ ತರ ಕೇಳ್ತಾರೆ ಸರ್ ಕಸ್ಟಮರ್. ಓಕೆ ಓಕೆ ಓಕೆ. ಫಿಕ್ಸ್ ಕಸ್ಟಮರ್ ಆಗಿದ್ದಾರೆ ಸರ್. ಕಂಟಿನ್ಯೂ ಕೊಡ್ತಾ ಇದೀವಿ. ಓಕೆ ಓಕೆ. ಇದರ ನಿಮಗೆ ಒಳ್ಳೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ? ಕ್ವಾಲಿಟಿ ಚೆನ್ನಾಗಿದೆ ಸರ್, ಆರ್ಗಾನಿಕ್ ಮಾಡಿರೋದ್ರಿಂದ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ನಮ್ಗೆ. ಓಕೆ ಓಕೆ ಓಕೆ. ಈ ತರ ಶೈನಿಂಗ್ ಬಂದಿದೆ ನೋಡಿ ಸರ್. ಓಕೆ ಓಕೆ ಓಕೆ. ಈಗ ಪ್ರತಿಯೊಂದು ಗಿಡಕ್ಕೆ ಈ ರೀತಿ ಕಾಯಿಗಳನ್ನ ಬಿಟ್ಟಿದ್ದೀರಾ? ಸ್ವಲ್ಪ ಕಡಿಮೆ ಬಿಟ್ಟಿರೋದಕ್ಕೂ, ಈಗ ಒಂದು ಬಬ್ಲೇಶ್ವರ ಒಂದು ವಿಡಿಯೋ ಮಾಡಿದ್ದೀನಿ, ಅವ್ರು ಜಾಸ್ತಿ ಬಿಟ್ಟಿದ್ದಾರೆ, ಸ್ವಲ್ಪ ಚಿಕ್ಕದಾಗಿದೆ ಕಾಯಿ. ನಿಮ್ಮನ್ನು ನೋಡಿದ್ರೆ ಒಂದು 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 ಗಿಡಕ್ಕೆ 4-5 ಕಾಯಿ ಬಂದಿದೆ, ಕಡಿಮೆ ಬಿಟ್ಟಿರೋದಕ್ಕೆ ಈ ರೀತಿ ಬಂದ. ಅದನ್ನು ತೋರಿಸೋದು. ಎಲ್ಲ ಚೆನ್ನಾಗಿದೆಲ್ಲ, ಒಳ್ಳೆ ರೌಂಡ್ ಶೇಪು ಎಲ್ಲ ಚೆನ್ನಾಗಿದೆ. ನೋಡಿ ಯಾವುದೇ ರೀತಿ ನೆಟ್ ಹಾಕಿರ ಅಂದ್ರೂ ಸಹಿತ ಈ ರೀತಿ ಒಂದು ಕ್ವಾಲಿಟಿ ಇದೆ, ಮತ್ತೆ ನೆಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ ಅದು. ನೋಡಿ ತುಂಬ ಜನ ನೋಡಿ ನೋಡಿ, ಇದಕ್ಕೂ ಕಡಿಮೆ ಬಿಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಕಾಯಿ ಎಲ್ಲ, ಎಷ್ಟು ದಪ್ಪಾಗಿದೆ ಕಾಯಿ. ಇದು 1/4 ಕೆಜಿ ಬರ್ತದೆ ಒಂದು ಕಾಯಿ. ಇದು ನೋಡಿ ನೋಡಿ, ಇದನ್ನ ಆರ್ಗಾನಿಕ್ ಅಲ್ಲಿ ಮಾಡಿದ್ದಾರೆ. ತುಂಬ ಜನ ಕೇಳ್ಬೋದು ಸರ್ ನೀವು 1 ವರ್ಷ ಗಿಡ ಇನ್ನೂ ಇದಕ್ಕಿಂತ ದೊಡ್ಡದು ತೋರಿಸ್ತೀರಾ ಅಂತ. ಆದರೆ ಇವರು ಸಾವಯವ ಕೃಷಿ ಮಾಡಿದ್ದಾರೆ, ಈಗ 1ನೇ ವರ್ಷ ಮಾಡ್ತಾ ಇದ್ದಾರೆ, ಮುಂಚೆ ಎಲ್ಲ ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಈಗ ಆರ್ಗಾನಿಕ್ ಮಾಡಿದ್ರಿಂದ ಸ್ವಲ್ಪ ಗಿಡಗಳು ಸ್ವಲ್ಪ ಡೆವಲಪ್ಮೆಂಟ್ ಕಾಣಿಸ್ತಾ ಇದ್ರು, ಆದರೆ ಕ್ವಾಲಿಟಿ ಅನ್ನೋದು ಚೆನ್ನಾಗಿ ಬಂದಿದೆ. 100% ಕ್ವಾಲಿಟಿ ಅನ್ನೋದು, ಮತ್ತು ರೌಂಡ್ ಶೇಪ್ ಅನ್ನೋದು ಚೆನ್ನಾಗಿ ಬಂದಿದೆ ಕಾಯಿ. ಒಳ್ಳೆ ರುಚಿ ಇದೆ ಕಾಯಿ, ಯಾಕಂದ್ರೆ ತೈವಾನ್ ಪಿಂಕು ತುಂಬ ಜನ ಹೇಳ್ತಾರೆ ಸಪ್ಪಗೆ ಬರ್ತದಂತ. ನೀವು ಮಾಡೋದು, ನೀವು ಯಾವ ರೀತಿ ನೀವು ಅದನ್ನ ಮೇಂಟೆನೆನ್ಸ್ ಮಾಡ್ತಿರಲ್ಲ, ಆ ರೀತಿಯಲ್ಲಿ ನೀವು ಒಳ್ಳೆ ಇದು ಬರ್ತದೆ. ಹ್ಞೂ, ನೋಡಿ ಎಷ್ಟು ಶೈನಿಂಗ್ ಇದೆ ನೋಡಿ. ಯಾವುದೇ ರೀತಿ ಇವ್ರಿಗೂ ಏನು ಗಿಡಗಳಿಗೆ ಯಾವುದೇ ರೀತಿ ಸಿಂಪರಣೆ ಮಾಡಿಲ್ಲ ಜಾಸ್ತಿ ಇದನ್ನ. ಆ ತೋರ್ಸಪ್ಪ ಅಂತೂ ಯಾವುದಕ್ಕೆ ಮಾಡಿಲ್ಲ ಅಂತಂದ್ರು ಈ ರೀತಿ ಶೈನಿಂಗ್ ಅನ್ನೋದು ಚೆನ್ನಾಗಿ ಬಂದಿದ್ದು ನೋಡಿ, ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಗಿಡ ಎಲ್ಲ. ಅದನ್ನು ಸಾಕು ನೋಡು, ಕೆಳಗಡೆ ಎಲ್ಲ ಕಟ್ಟಿಂಗ್ ಮಾಡ್ಕೋಬೇಕು. ಹ್ಞೂ ನೋಡು, ಕಾಯಿ ಎಲ್ಲ ಕೆಳಗಡೆ ಎಲ್ಲ. ಹ್ಞೂ, ನೆಕ್ಸ್ಟ್ ಟೈಮಿಂದ ಇದು ರೀತಿ ಮಾಡ್ಕೋಬೇಕು. ಹಾಂ, ಈಗ ಹ್ಞೂ 2 ಅಡಿ. ಹಾಂ 2 ಅಡಿ ನೋಡಿ, ಇಲ್ಲಿ ಇಲ್ಲಿದ್ದಲ್ಲ
ಇದನ್ನ ಬಿಟ್ಟಿದ್ರ ಆದರೂ ಸಹಿತ ಇದು ಸ್ವಲ್ಪ ಒಂದ ಕಡೆ ಏನದು ಬಗಿದೆ ಆ ಕೈನ ತೆಗೆದು ಹೇಳ್ತೀನಿ ಯಾವ ಹೇಳಿ ಸರ್ ಇದು ಕೇಳಾ ಹಾ ಕೇಳಿ ಕೇಳಿ ನೋಡಿ ಹೆಚ್ಚು ಚೆನ್ನಾಗಿದೆ ಕೈ ಇದು ಯಾರು ನಂಬಲ್ಲ ಒಂದು ವರ್ಷಕ್ಕೆ ಈ ರೀತಿ ಬರ್ತದೆ ಅಂತ ಯಾರು ಇದಾಗಲ್ಲ ಅದು ಹೆಚ್ಚು ಚೆನ್ನಾಗಿ ಬಂದಿದೆ ನೋಡಿ ಕೈ ಎಲ್ಲಾನು ಒಳ್ಳೆ ರೌಂಡ್ ಶೇಪ್ ಆಗಿ ಗುಂಡುಕ್ಕಿ ಆರ್ಗಾನಿಕ್ ಮಾಡಿದ್ರೆ ಈ ತರ ಶೈನಿಂಗ್ ಬರುತ್ತೆ ಸರ್ 100% ಯಾಕಂದ್ರೆ ತುಂಬಾ ಜನಕ್ಕೆ ಹೋಗ್ತೀವಲ್ಲ ಆರ್ಗಾನಿಕ್ ಮಾಡಿದ್ದಕ್ಕೆ ಇದಕ್ಕೆ ಮಾಡಿದ್ದಕ್ಕೆ ಬಹಳ ವ್ಯತ್ಯಾಸ ಇದೆ ತುಂಬಾ ಜನ ಏನು ಮಾಡ್ತಾರೆ ಆರ್ಗಾನಿಕ್ ಮಾಡೋಕೆ ತುಂಬಾ ಜನ ಮಾಡು ಅಂದ್ರೆ ಕೆಲವರು ಮಾಡಕ್ಕೆ ತಯಾರ ಇರಲ್ಲ ಚೆನ್ನಾಗಿದೆ ಪರ ಒಳ್ಳೆ ಮೇಂಟೆನೆನ್ಸ್ ಮಾಡಿದಿರಾ संजे हच्चु मुंजे रोक बे आगल्रेवल्ते सूम्ने बर हिंग हिंग अंतरल सद्य के तैवान पिंक मार्केट चलो आयत नल्वत रूपये के जी हो हाँ दर्गा हाँ नोड़ स्वल्प तोर्स रवि अदे अदल तोर्स नो चेन नो रौंड शेप आगे फिनिशिंग आगे नोड़ ಇದನ್ನ ಆರ್ಗಾನಿಕ್ ಮಾಡಿದ್ರೆ ನಿಧಾನಕ್ಕೆ ಅನ್ನೋದು ಫಲ ಸಿಗುತ್ತೆ ಅದು ಸ್ವಲ್ಪ ರಿಸಲ್ಟ್ ಅನ್ನೋದು ನಿಧಾನಕ್ಕೆ ಬರ್ತದೆ ಅದರ ಸಹಿತ 100% ಬಂದೇ ಬರ್ತದೆ ಈ ಸಾಯಂಕಾಲ ಹಚ್ಚಬೇಕು ಮುಂಜಾನೆ ಬೇಕಂದ್ರೆ ಆಗಲ್ಲ ಅದು ಸ್ವಲ್ಪ ವೇಟ್ ಮಾಡಬೇಕು ಅದನ್ನ ನೋಡಿ ಈ ರೀತಿ ಕೈಗಳು ಕೆಳಗಡೆ ಬಿದ್ರೆ ಕೈ ಡ್ಯಾಮೇಜ್ ಆಗುತ್ತೆ ಅದನ್ನ ಅದು ನೋಡ್ಕೋಬೇಕು ಸ್ವಲ್ಪ ಏನಾದರೂ ಒಂದು ಕೋಲ್ ಏನಾದರೂ ಸಪೋರ್ಟ್ ಕೊಟ್ಟಿದ್ರು ಚೆನ್ನಾಗಿ ಇರ್ತಾಯಿತ್ತು ಯಾವುದು ಸಪೋರ್ಟ್ ಕೊಟ್ಟಿಲ್ಲ ನೀನು ಕಟ್ ಮಾಡಕ್ಕೆ ಟೈಮ್ ಅದೇ ಆ ಊಜಿ ರೋಗ ನೋಡು ಆ ಕೈ ತೆಗೆ ಹೇಳ್ತೀನಿ ಊಜಿ ರೋಗ ಬಂದಿದ್ದ ಕೈಗೆ फ्रूट ಆಯಿಲ್ ನ ಸಿಂಪರಣೆ ಮಾಡಬೇಕು ನೋಡು ಇಲ್ಲಿ ಊಜಿ ಒಳಗಡೆ ಹೋಗಿ ಹಣ್ಣುಗಳ ಡ್ಯಾಮೇಜ್ ಮಾಡ್ತದೆ ಇದು ಅದಕ್ಕೆ ಈ ಕೈನ ಕಟ್ ಮಾಡಿ ಹೇಳ್ತೀನಿ ಓಡಿ ಕೈಯಲ್ಲಿ ಕೈಯಲ್ಲಿ ಓಡಿ ಹೇಳ್ತೀನಿ ಇದು ಕುಡಿ ನೀನು ಕಲ್ಲಿಗೆ ಟೋಡಿ ಹಾಗೆ ಓಡೇನದು ಹಾ ಏ ವೆರಿ ಗುಡ್ ನೋಡು ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆಗಿದಿಲ್ಲ ಈ ರೀತಿ ಡ್ಯಾಮೇಜ್ ಆಗುತ್ತೆ ಊಜಿ ರೋಗ ಅಂದ್ರೆ ಇಷ್ಟು ಕೆಡಿಸಿದ್ರೆ ಅರ್ಧ ಕೆಜಿ ಕಾಯನ್ನ ಯಾವುದೇ ರೀತಿ ನಮಗೆ ನೋಡಿ ಊಜಿ ರೋಗ ನೋಡಿ ಇದೆಲ್ಲ ಊಜಿ ರೋಗನೇ ಇದು ಸರಿನಾ ಈ ರೀತಿ ಡ್ಯಾಮೇಜ್ ಮಾಡುತ್ತೆ ಅದಕ್ಕೆ ಸ್ವಲ್ಪ ಫ್ರೂಟ್ ಫ್ಲೈ ಆಯಿಲ್ ಮತ್ತೆ ಟ್ಯಾಪ್ಸ್ ಕಟ್ಕೋಬೇಕು ಊಜಿ ರೋಗಕ್ಕೆ ಟ್ಯಾಪ್ಸ್ಗಳು ಬರ್ತವೆ ಈ ಫ್ರೂಟ್ ಫ್ಲೈ ಆಯಿಲ್ನ ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ್ವಿ ಯಾಕಂದ್ರೆ ಒಂದ್ಸಲ ನಾನು ರಿಸಲ್ಟ್ ನೋಡಿದ್ದೀನಿ ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ನಾವು ಇದನ್ನ ಪರ್ಚೇಸ್ ಮಾಡಿದ್ವಿ ಇದನ್ನ ರೈತರಿಗೆ ಅನ್ನೋದು ನಾವು ಈಗ ನಮ್ಮ ನರ್ಸರಿ ವೆಹಿಕಲ್ಸ್ ಎಲ್ಲ ಬರ್ತದೆ ನರ್ಸರಿ ವೆಹಿಕಲ್ಸ್ ಅಲ್ಲಿ ನಾವು ಕಳಿಸ್ತೀವಿ ನಾವು ಬೇಕಾಗಿರೋರಿಗೆ ನೋಡಿ ಈ ರೀತಿ 1 ಲೀಟರ್ ಫುಡ್ ಪ್ಲೇ ಆಯಿಲ್ ನ ತಗೊಂಡು 200 ಲೀಟರ್ ಡ್ರಮ್ ನಲ್ಲಿ 200 ಲೀಟರ್ ಬ್ಯಾರಲ್ ಇದೆಲ್ಲ 200 ನೀರಿನಲ್ಲಿ ಮಿಕ್ಸ್ ಮಾಡಿ ಓಕೆ ಗಿಡಗಳಿಗೆಲ್ಲ ಸಿಂಪರಣೆ ಮಾಡಬಹುದು ಮತ್ತೆ ಫ್ರೂಟ್ ಪ್ಲೇ ಆಯಿಲ್ ಇದು ಓಕೆ ಇದೆ ತರ ಸೀತಾಫಲ ಆಯಿಲ್ ಬರ್ತದೆ ಸೇಮ್ ಸೀತಾಫಲ ಆಯಿಲ್ ನ 1 ಲೀಟರ್ ತಗೊಂಡು 200 ಲೀಟರ್ ಬ್ಯಾರ್ನಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆಲ್ಲ ಅಂದ್ರೆ ಸೀತಾಫಲ ಆಯಿಲ್ ಯೂಸ್ ಮಾಡೋದು ಬಂದು ಸೀತಾಫಲ ನೆಮಟೋಡ್ ಗೆ ಮತ್ತೆ ಊಜಿ ರೋಗಕ್ಕೆ ಕೀಟನಾಶಕಕ್ಕೆ ಮತ್ತೆ ಗ್ರೋತ್ ಚಿಗುರುಗಳು ಬರೋಕ್ಕೆಲ್ಲ ಉಪಯೋಗ ಆಗುತ್ತೆ ಈ ಫ್ರೂಟ್ ಪ್ಲೇ ಆಯಿಲ್ ಮಾತ್ರ ನಿಮಗೆ ಊಜಿ ರೋಗ ಕಂಟ್ರೋಲ್ ಮಾಡ್ತದೆ ಊಜಿ ರೋಗಕ್ಕೆ ಮತ್ತೆ ಸೊಳ್ಳೆ ಕಚ್ಚತಾ ಇರ್ತವೆ ತುಂಬಾ ಜನ ನೈಟ್ ಒಂದು 7 8 ಗಂಟೆಲೇ ಹೋಗಿ ನೋಡಿ ಸೊಳ್ಳೆ ಅನ್ನೋದು ಕಚ್ಚತಾ ಇರ್ತದೆ ಕೈನ ಅದಕ್ಕೆಲ್ಲ ಅವಾಯ್ಡ್ ಆಗುತ್ತೆ ಊಜಿ ರೋಗಕ್ಕೆ ಮತ್ತೆ ಸೊಳ್ಳೆ ಈ ರೋಗಕ್ಕೆ ಎಲ್ಲಾನು ಅವಾಯ್ಡ್ ಆಗುತ್ತೆ ಇದನ್ನ ಯೂಸ್ ಮಾಡಿದ್ರೆ ಒಳ್ಳೆ ಅನುಕೂಲ ಇದೆ ಈ ರೀತಿ ಈ ಊಜಿಗಳು ಅನ್ನೋದು ಕೈ ಮೇಲೆ ಹೋಗಿ ಈ ರೀತಿ ಹಣ್ಣುಗಳನ್ನು ಡ್ಯಾಮೇಜ್ ಮಾಡುತ್ತದೆ ಇದು ಒಂದು ಕಡೆ ಅಲ್ಲ ಒಂದು 7 8 ಕಡೆ ಹೋಗಿ ಈ ಹಣ್ಣುಗಳನ್ನು ಡ್ಯಾಮೇಜ್ ಮಾಡುತ್ತದೆ ಒಂದೇ ಕಡೆ ಇರ ಇದು ಹೋಗಲ್ಲ ಪ್ರತಿ ಒಂದು ಕಡೆ ಹೋಗಿ ಒಳಗಡೆ ಹೋಗಿ ಡ್ಯಾಮೇಜ್ ಮಾಡುತ್ತದೆ ಮತ್ತೆ ಒಳಗಡೆ ಎಲ್ಲ ಹುಳ ಸೇರ್ಕೊಂಡು ಈ ಹಣ್ಣುಗಳನ್ನು ಡ್ಯಾಮೇಜ್ ಮಾಡುತ್ತದೆ ಅದಕ್ಕೋಸ್ಕರ ಈ ರೀತಿ ನೀವು ಟ್ಯಾಪ್ಸ್ ನ 1 ಎಕರೆಗೆ 8 ಹಾಕಬೇಕು ನೋಡಿ ಒಂದು ಎಕರೆಗೆ ಒಂದು ಬಿದಿರು ಕಟ್ಟಿಗೆ ಏನಾದರೂ ಸ್ಟಿಕ್ ಹಾಕಿ ನೀವು ಈ ಒಂದು ಎಕರೆ ಜಾಗದಲ್ಲಿ ಪ್ರತಿ ಒಂದು ಕಡೆಯನ್ನು 8 ಟ್ಯಾಪ್ಸನ್ನು ಹಾಕ್ಕೊಂಡ್ರೆ ನಿಮಗೆ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು ಆವಾಗ ಈ ರೀತಿ ಅನ್ನೋದು ಈ ಊಜಿ ಇವನ್ನು ಇದರಲ್ಲಿ ಬಿಳ್ತದೆ ಎಲ್ಲಾನು ಬಿದ್ದು ನಿಮ್ಮ ಕೈಯೆಲ್ಲ ಚೆನ್ನಾಗಿರ್ತದೆ ಟ್ಯಾಪ್ಸ್ ಬೇಕಂದ್ರೆ ನನಗೆ ಒಂಚೂರು ವಾಟ್ಸಪ್ ಮಾಡಿ ನಾವು ಬೇರೆ ಕಡೆಯಿಂದ ತಗೊಂಡು ನಿಮಗೆ ಒಳ್ಳೆಯದನ್ನ ಕೊಡ್ತೀವಿ ಈ ರೀತಿ ತುಂಬಾ ಜನ ನೀವು ಈ ತರ ನೀವು ಟ್ಯಾಪ್ಸ್ ಮತ್ತೆ ಇದನ್ನ ಮಾಡಕ್ಕೆ ಆಗಲ್ಲ ಅಂತಂದ್ರೆ ಈ ರೀತಿ ಮದುವೆಯಲ್ಲಿ ನಿಮ್ಮ ಫಂಕ್ಷನ್ ಹೋದ್ರೆ ಈ ತರ ಬ್ಯಾಗ್ಗಳು ಕೊಡ್ತಾರೆ ಈ ಬ್ಯಾಗ್ಗಳನ್ನ ಸಹಿತ ನೀವು ಹಾಕೋಬಹುದು ಇದನ್ನ ಹಾಕೊಂಡ್ರೆ ಫುಡ್ ಪ್ಲೇ ಇದನ್ನ ನೀವು ಕಂಟ್ರೋಲ್ ಮಾಡ್ಕೋಬಹುದು
ನೋಡಿ ಯಾವ ರೀತಿ ಹಾಕೋಬೇಕಂದ್ರೆ ಒಂದೊಂದು ಕಾಯಿಗೆ ಒಂದೊಂದು ಬ್ಯಾಗ್ ಹಾಕ್ಕೊಂಡ್ರೆ ಒಳ್ಳೆ ಉಪಯೋಗ ಆಗುತ್ತೆ. ಇವಾಗ ಇದು ಒಂದು ರೂಪಾಯಿ ಆಗುತ್ತೆ ಒಂದು ಬ್ಯಾಗ್ ನಿಮಗೆ. ಅದೇ ನೀವು ಇದು ಗ್ಲೌಸನ್ನ ಹಾಕ್ಕೊಂಡ್ರೆ ನೀವು ಇದನ್ನು ಸಿಂಪಲ್ ಇದು ಈ ಥರ ಗ್ಲೌಸ್ ಹಾಕ್ಕೋಬೇಕು ನೀವು ಕಾಯಿಗಳಿಗೆ ಈ ಥರ ಆಗಬೇಕಂದ್ರೆ ಒಂದೊಂದು ಕಾಯಿಗೆ 2 ರಿಂದ 3 ರೂಪಾಯಿ ಖರ್ಚಾಗುತ್ತೆ. ನೀವು ಆ ರೀತಿ ಮಾಡಿಕೊಂಡ್ರೆ ಸಿಂಪಲ್ ಒಂದು ಕಾಯಿಗೆ 1 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಈ ರೀತಿ ಹಣ್ಣುಗಳನ್ನ ಬೇಗ ಮಾರ್ಬಿಡ್ಬೇಕು ನೋಡು. ದಿನ 3 ಕೇಟ್ ಅಲ್ಲ, ದಿನ ಒಂದು 5-6 ಕೇಟ್ ತೊಗೊಂಡು ಹೋಗ್ಬೇಕು. ಕಾಯಿ ತೋರಿಸಿದನ್ನು ಈ ಕಡೆ ನೋಡಿ, ಅದಕ್ಕೂ ಊಜಿ ರೋಗ ಬಂದಿದೆ ಕೆಳಗಡೆ ಕಾಯಿಗೆ ನೋಡು. ಊಜಿ ಊಜಿ ಒಂದು ನೋಡ್ಕೊಂಬಿಡಪ್ಪ, ತೈವಾನ್ ಪಿಂಕ್ ಊಜಿ ಮತ್ತು ನೆಮಟೋಡು ಮಿಲಿ ಬಗ್ಗು, ಅರ್ಥ ಆಯ್ತಾ? ಆ ಮೂರೇ ಈ ತೈವಾನ್ ಪಿಂಕಲ್ಲಿ ಬರೋದು, ಅದು ಬಿಟ್ಟರೆ ಏನೂ ಬರೋಲ್ಲ. ಇದು ಬಂದು ತೈವಾನ್ ಪಿಂಕು, ಇದು ಲೈಟ್ ಪಿಂಕ್. ಇದು ನೋಡು ಕಾಯಿಗಳನ್ನ ಎಷ್ಟು ಬಿಟ್ಟಿದ್ರೆ ಇದೆಲ್ಲನು ನೋಡು, ಕಾಯಿ ಎಲ್ಲ ಕೆಳಗಡೆ ಬಿದ್ದಿದ್ದೆಲ್ಲನು. ಈಗ ಒಂದು ಸಲ ನಿಮಗೆ ಟಾಟಾ ಮ್ಯಾಜಿಕ್ ಆಯ್ತಲ್ಲ, ಒಂದು ಸಲ ಒಂದು 50-50 ಕ್ರೇಟ್ ಹರಿದ್ಕೊಂಡು ಹೋಗ್ಬಿಟ್ರೆ ಬಿಜಾಪುರದಲ್ಲಿ ಮಾರ್ಕೆಟ್ ಆಗ್ಬಿಡ್ತದಲ್ಲ. ಹಾಂ, ಯಾವುದು ಮಾರ್ಕೆಟ್ಗೆ ಇಲ್ಲ ಇದನ್ನೇ ಅಲ್ಲ, ಏನು ಆ ಥರ ಏನಿಲ್ಲ. ಇವಾಗ ಇವಾಗ ಮಾರ್ಕೆಟ್ ಇವಾಗ ಈ ಕಾಯಿ ಎಲ್ಲ ಕೊಡ್ತೀರಾ ಹೇಳಿ, ಬೇಕಾದ್ರೆ ನಾನು ಒಬ್ಬರನ್ನು ಕಳಿಸ್ತೀನಿ ನಾನು. ಇಲ್ಲ ನೀವು ನೀವು ಕೊಡ್ತೀನಿ ಅಂತ ಹೇಳಿ ಇವಾಗ ಮಾರ್ಕೆಟ್ ಅವ್ರನ್ನ ಇದು ಮಾಡ್ತೀನಿ ನಾನು. 50 ರೂಪಾಯಿ ಹೆಂಗೆ ತೊಗೊಂತಾರೆ ಅವರು? ಇಲ್ಲ ಅವ್ರಿಗೆ ಇಲ್ಲಿ ಬಾಡಿಗೆ ಗಿಡಿಗೆ ಎಲ್ಲ ಬೇಕು, 35 ರೂಪಾಯಿ ಅಂತ ತೊಗೊಂತಾರೆ ಅವರು. ಇವಾಗ ಸದ್ಯಕ್ಕೆ 35 ರೂಪಾಯಿ ನಡೀತಾ ಇದೆ ಈಗ. ಹಾಂ, 35 ರೂಪಾಯಿ ಹೋದ್ರು ಸಾಕು. ಅದು ಇಲ್ಲ, ಅವರು ಮಾರೋರು ಮಾರ್ತಾರೆ. ಈಗ ನಮ್ಮ ಕಡೆ ರೈತರ ಕಡೆ ತೊಗೊಳೋದೇನು 35 ರೂಪಾಯಿ ತೊಗೊಂತಾರೆ ರೈತರ ಕಡೆ. ಅದು ಈಗ ಅವ್ರಿಗೆ 40 ರೂಪಾಯಿ ತೊಗೊಂಡ್ರೆ ನಾವೇನು ಮಾಡೋಣ? ನಾವು ಅಲ್ಲಿಗೆ ಹೋಗಿ ಇಲ್ಲಿ ಹೋಗಿ ಇನ್ನೇನೋ ಕಥೆಗಳು ಹೇಳ್ತಾರಲ್ಲ ನೋಡಿ. ಇದೊಂದು 1/2 ಕೆಜಿ ಇದೆ ಕಾಯಿ. ಇದು ಹಾಂ ಅಥವಾ ತೊಗೊಂಬನ್ನಿ. ಯಾವ ಗೌಡ್ರಿ ಸ್ವಲ್ಪ ಇದೆ ತೆಗ್ರಿ ಕಾಯಿನ ಕಿತ್ರಿ, ಕಾಯಿನ ಕಿತ್ರಿ. ಇಲ್ಲ ಕಿತ್ರಿ, ನಾ ಇದ್ದೀನಿ ಮಾಲಕಿದ್ರೆ ನಾನಿದ್ರೆ ಅದಾಗೇನು ಫಾರ್ಮಿಷನ್ ಗೀಸ್ ಏನು ಅವಶ್ಯಕತೆ ಇಲ್ಲ. ಅದು ಚೆನ್ನಾಗೈತ್ರಿ. ಇದು ನೋಡಿ ಇಷ್ಟೊಂದು 1/2 ಕೆಜಿ ಐತ್ರಿ. ಇದು ಬರೋಬ್ಬರ ಐತಿ. ಹಾಂ, ನಮ್ಮ ಕಾರಲ್ಲಿ ಐತ್ರಿ. ಈಗ ಹೋಗಿದ್ವಲ್ಲ ಬಬ್ಲೇಶ್ವರಿಗೆ, ಬಬ್ಲೇಶ್ವರಿಂದ ತೊಗೊಂಬಂದಿದ್ವಿ ರೀ ನಾವು. ನಮಗೇನು ರಗಡೆ ಸಿಗ್ತಾವ ಬಿಟ್ರಿ ಅವೇನು? ಇವಾಗ ಕಾಯಿ ಸ್ವಲ್ಪ ಕಡಿಮೆ ಬಿಟ್ಟಾನ್ರಿ, ಈ ಗಿಡಕ್ಕಂತೂ ಸ್ವಲ್ಪ ಹೆಚ್ಚಿಗೆ ಬಿಟ್ಟಾನ್ರಿ. ಅದು ಅಲ್ರಿ, ಇದು ಕಾಯಿ ಕಾಯಿ ರಗಡೆ ಐತ್ರಿ, ಇವೆಲ್ಲ ಮಾರ್ಬೇಕ್ರಿ. ಅದಕ್ಕೆ ಇವ್ನು ಹೇಳ್ತಾನೆ, ಅದು ಕಳಿಸ್ತಾನೆ ಅವ್ರನ್ನ ತೊಗೊಂಡು ಹೋಗ್ತಾರೆ ಅಂತಂದ್ರೆ ಬೇಡ ಬೇಡ ಇಲ್ಲ ಮಾರ್ತೀನಿ ಅಂತಾನೆ. ಇಲ್ಲ ಅಲ್ಲಿ ತಾನೆ ಬರ್ಬೇಕು, ಕಟ್ ಮಾಡಿಲ್ರಿ. ಇದು ಎಲ್ಲರಿಗೂ ಹೇಳ್ತಾನೆ ಮಾಡಿ ಮಾಡಿ ಅಂತ, ಇವನು ಮಾಡಿಲ್ಲ ಅದನ್ನು. ಅದೇ ಹೇಳ್ತಾರಲ್ಲ ಡಾಕ್ಟ್ರ್ ಎಲ್ಲರಿಗೂ ತೋರಿಸು ತಾಂತ ನೋಡಲ್ಲ ಅಂತ, ಅದೇನೋ ಗಾದೆ ಇದೆಯಲ್ಲ ಅದು ಆ ಥರ. ಅದು ನೋಡಿ ಇವು ಕೆಳಗಡೆ ಎಲ್ಲ ಬಿದ್ದರೆ ಎಲ್ಲ ಕಾಯಿಗಳೆಲ್ಲ ಸ್ವಲ್ಪ ಕ್ರ್ಯಾಚಸ್ ಆಗಿಬಿಡ್ತವೆಲ್ಲ. ಹಾಂ, ನೆಲಕ್ಕೆ ಹತ್ತಿರ ಎಲ್ಲ ಡ್ಯಾಮೇಜ್ ಆಗಿಬಿಡ್ತಾವೆ. ಹ್ಞೂ ನೋಡು, ಹ್ಞೂ ನೋಡಿ, ಇವೆಲ್ಲ ಸ್ವಲ್ಪ ದಿವಸ ಏನು ಮೇಂಟೈನ್ ಮಾಡಿಲ್ರಿ ಇದೆಲ್ಲ ಸ್ವಲ್ಪ. ನಾ ಚೆನ್ನಾಗಿರ್ಬೇಕಾಯ್ತಿನ್ನ ಅದೇ ಕ್ವಾಲಿಟಿ ಮಾತ್ರ, ಕಾಯಿ ಮಾತ್ರ ಚೆನ್ನಾಗಿ ಬಂದಿದ್ದು. ಇದು ಆರ್ಗ್ಯಾನಿಕ್ ಒಂದು ಮಾಡ ಅನ್ನೋದು ಮಾಡ್ಕಿಂತ ಈ ಕ್ವಾಲಿಟಿ ಅನ್ನೋದು ಚೆನ್ನಾಗಿ ಬಂದಿದೆ. ಅದು ಹ್ಞೂ ಚೆನ್ನಾಗಿ ಬಂದಿದೆ ನೋಡಿ ಕ್ವಾಲಿಟಿ. ಏನು ರವಿ, ಎಷ್ಟು ಗಿಡ ಇದಾವು? 900 ಗಿಡ. ಇದು ಬಂದು ಗಿಡದಿಂದ ಗಿಡಕ್ಕೆ 6 ಅಡಿ ಸಾಲಿನ ಸಾಲಿಗೆ 8 ಅಡಿ ಮಾಡಿರೋದು. 1 ಎಕರೆ ಜಾಗದಲ್ಲಿ 900 ಗಿಡ ನಾಟಿ ಮಾಡಿದ್ದಾರೆ. ಇದು ತೈವಾನ್ ಲೈಟ್ ಪಿಂಕ್ ಅಂತ. ಇದು ಈ ನಾಟಿ ಮಾಡಿ 14 ತಿಂಗಳಾಗಿದೆ. ಇದು ತೈವಾನ್ ಲೈಟ್ ಪಿಂಕ್ ಅಂತ. ಇದು ನೋಡಿ, ಹಾಂ ನೋಡಿ, ಹ್ಞೂ ಹ್ಞೂ ಹಾಂ ತೆಗಿ ಹೇಳ್ತೇನೆ. ಅದು ಹ್ಞೂ ಇದೆಲ್ಲ ನಮಟೋಡ್ ಬಂದಿದೆ ಗಿಡಗಳಿಗೆ. ಸ್ವಲ್ಪ ನೀರು ಕಡಿಮೆ ಬಿಡಬೇಕು, ಜಾಸ್ತಿ ನೀರು ಬಿಡಬಾರ್ದು. ನೀರು ಜಾಸ್ತಿ ಬಿಟ್ರೂ ಬೇರೆ ಕುಳಿ ರೋಗ ಬರ್ತವೆ ನೋಡಿ. ಬೇರೆ ಎಲ್ಲ ಕಪ್ಪಗಾಗ್ಬಿಟ್ಟಿದೆ, ಕೊಡಿಲ್ಲಿ ನೋಡಿ. ಹೊಸ ಬೇರು ಬಿಡ್ತಾಯಿದೆ. ಆಮೇಲೆ ಇದು ನೆಮಟೋಡ್ ಆಲ್ರೆಡಿ ಬಂದಿದೆ. ಇದು ತುಂಬ ಜನ ಕೇಳ್ತಾರೆ ನೆಮಟೋಡ್ ಅಂದರೆ ಹೆಂಗೆ ಸರ್, ಯಾವ ಥರ ಅಂತ ನೋಡಿ. ನೆಮಟೋಡ್ ಅಂದರೆ ಬೇರುಗಳು ಗಂಟು ಗಂಟು ಹಾಕುತ್ತವು ನೋಡಿ. ಇರತ್ತೆ ಅದು
ನೋಡಿ ಹಾ ಇದಾಗುತ್ತೆ ರೆಡ್ ಆಗುತ್ತೆ ಮನೆ ನಾಲ್ಕು ಜನ ಫೋಟೋ ಕಳಿಸಿದ್ರು ಈ ರೀತಿ ರೆಡ್ ಆಗುತ್ತೆ ಇದಲ್ಲ ಇನ್ನೊಬ್ಬರು ಕಳಿಸಿದ್ರು ನನಗೆ ಫೋಟೋದು ನೋಡಿ ಈ ರೀತಿ ಕೆಂಪು ಆಗುತ್ತೆ ಮತ್ತೆ ಕಪ್ಪಗೆ ಆಗುತ್ತೆ ನೀರು ಜಾಸ್ತಿ ಬಿಟ್ರೆ ಕಪ್ಪಗೆ ಆಗಿಬಿಡುತ್ತೆ ಇದು ನೀರು ಕಡಿಮೆ ಬಿಡಬೇಕು ಓಕೆ ನೋಡಿ ಈ ರೀತಿ ನೆಮಟೋಡ್ಗಳು ಅಂದ್ರೆ ಈ ರೀತಿ ಬರ್ತದೆ ಇದು ಇದು ನೆಮಟೋ ಬರಬಾರದಂಗ ನೋಡ್ಕೋಬೇಕು ತೈವಾನ್ ಪಿಂಕ್ ಅಲ್ಲಿ ಜಾಸ್ತಿ ಬರೋದು ನೆಮಟೋಡ್ ಉಜಿ ರೋಗ ಮತ್ತೆ ಇದು ಮಿಲ್ಲಿ ಬಗ್ ಈ ಮೂರು ನೋಡ್ಕೊಂಡ್ರೆ ಸಾಕು ಈ ಬರಿ ಏನು ಬರಲ್ಲ ಇದರಲ್ಲಿ ಕುಳಿ ರೋಗ ಅಂತ ಬಂದಿದೆ ನೋಡಿದ್ದು ನೀರು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಒಂದ್ಸಲ ನಂಬರ್ ಬಂದ್ರೆ ಸ್ವಲ್ಪ ಕಷ್ಟ ಆಗತ್ರಿ ಅದು ಸ್ಟಾರ್ಟಿಂಗ್ ನೋಡ್ಕೋಬೇಕು ಅದನ್ನ ಸ್ಟಾರ್ಟಿಂಗ್ ನೋಡ್ಕೊಂಡ್ರೆ ಮಾತ್ರ ಅದು ನೀವು ಉಳಿಸ್ಕೋಬಹುದು ಗಿಡ ನೋಡ್ಬೇಕ್ರಿ 40 ದಿವಸಕ್ಕೊಮ್ಮೆ ನೋಡ್ಬೇಕು ಬೇರಿಂದ ಕೂನ್ ಆಗತ್ತಂದ್ರೆ ಎಲೆಗಳು ಹಳದಿ ಕಲರ್ ಆಗ್ತಾವ ನೋಡ್ರಿ ಈಗ ಎಲೆಗಳು ಹಳದಿ ಕಲರ್ ಆಗಿದಾವಲ್ಲ ನೋಡ್ಕೋಬೇಕು ಅದನ್ನ ಎಲೆಗಳು ಹಳದಿ ಕಲರ್ ಆದ್ರೆ ಅದು ಶುರು ಆಗಿ ಇದು ನೋಡಿ ಯಾವ್ದೇ ರೀತಿ ಹಳದಿ ಕಲರ್ ಇಲ್ಲ ಇದಕ್ಕೂ ಯಾವುದೋ ಒಂದು ಕಾಣಿಸ್ತದೆ ಅಷ್ಟೇ ಅದಕ್ಕೆ ಸಮಸ್ಯೆ ಇಲ್ಲರಿ ಅದು ಅದನ್ನ ಚೆಕ್ ಮಾಡ್ರಿ ಒಂಚೂರು ಹಳದಿ ಕಲರ್ ಆದರೆ ಸ್ವಲ್ಪ ಶುರು ಆದಂಗೆ ಸ್ವಲ್ಪ ಅರ್ಥ ಆಯ್ತಾ ಅದು ಜೌಗ ಭೂಮಿ ಹತ್ತಾರ ನಂಬಲ್ಲಿ ಅಂದ್ರೆ ನೀರು ಜಾಸ್ತಿ ಇರ್ತದೆ ನೀರು ಕಡಿಮೆ ಕೊಡಬೇಕು ಅದಕ್ಕೆ ಇನ್ನೊಂಚೂರ್ತಿಗೆ ಇನ್ನೊಂಚೂರು ಹಾಡು ನೋಡಿ ಬೇರೆ ಎಷ್ಟು ಉದ್ದ ಎಷ್ಟು ಉದ್ದ ಹೋಗಿದ್ದು ಬೇರೆ ಇದಕ್ಕಿಲ್ಲ ನೋಡು ಮತ್ತೆ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿ ಹೇಳ್ತೀನಿ ನೋಡಿ ಇದಕ್ಕೆ ನೆಮಟೋಡ್ ಇಲ್ಲ ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿದೆ ಗಿಡ ಇದು ಈ ತರ ಇರಬೇಕು ಪ್ರತಿಯೊಂದು ಈ ತರ ಇರಬೇಕು ನೋಡಿ ರವಿ ಒಂದು ಹೇಳ್ತೀನಿ ನೋಡ್ರಿ ನಾನು ನೆಮಟೋಡ್ ಬಂದ್ರೆ ಮಾತ್ರ ಗಿಡಗಳು ಉಳಿಸ್ಕೊಂಡೆ ಕಂಟ್ರೋಲ್ ಹಾಕಿ ಮತ್ತೆ ಗಿಡ ಉಳಿಸ್ಕೊಂಡಕ್ ಆಗಲ್ಲ ಈಗಲೇ ಒಂದು 500 ರೂಪಾಯಿ ನಮ್ದಿಲ್ಲ ಅಂತಂದ್ರೆ ತಿಂಗಳಿಗೆ ಒಂದ್ಸಲ ಔಷಧಿ ಬಿಟ್ಕೊಂಡ್ರೆ ಓಕೆ ಇಲ್ಲಪ್ಪ ನಾನು ನೆಮಟೋಡ್ ಬಂದ ತಕ್ಷಣ 5000 ಖರ್ಚು ಮಾಡ್ತೀನಿ ಅಂತಂದ್ರೆ ಮಾಡ್ಕೋ ಮತ್ತೆ ಈಗ 5000 ದಲ್ಲಿ 10 ತಿಂಗಳು ನೀವು ಮೇಂಟೈನ್ ಮಾಡ್ಕೋಬಹುದು ಇದನ್ನ ಅದೇ 5000 ಒಮ್ಮೆ ಹಾಕಕ್ಕಿಂತ 10 ತಿಂಗಳು ಮೇಂಟೈನ್ ಮಾಡ್ಕೋ ಅದನ್ನ ತಿಂಗಳ ತಿಂಗಳ 500 ರೂಪಾಯಿ ಹಾಕಿದ್ರೆ ಮುಗಿದೋಗತ್ತೆ ಅದರ ಜಾಸ್ತಿ ಬಂದ್ರೆ ಮಾತ್ರ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ರಿ ಅದು ಅದೇ ರೀ ಅದು ನೆಮಟೋಡ್ 50000 ಆಗ್ಬಾರ್ದು ಅಂತಾನೆ ಹೇಳೋದು ತಿಂಗಳಿಗೆ ಒಂದು 500 ರೂಪಾಯಿ ಮಾಡ್ಕೋಬೇಕು ಒಂದು ತಿಂಗಳಿಗೆ 500 ರೂಪಾಯಿ ಅಂದ್ರೆ ಒಂದು 12 ತಿಂಗಳಿಗೆ ಎಷ್ಟಾಗತ್ತೆ 6000 ಆಗತ್ತೆ ಅದನ್ನೇ ಹೇಳೋದು ನಾನು ನಿಮಗೆ ಪೈಸೆ ಮೆಸ್ಸು ಬಿಟ್ಕೊಳ್ಳಿ ಅಂತ ಹೇಳೋದು ನಾನು ನಿಮಗೆ ಅಲ್ರಿ ಅಂದ್ರೆ ನೆಮಟೋಡ್ಗಳು ಜಾಸ್ತಿ ಬಂದ್ರೆ ಮಾತ್ರ ಇದು ಬಾಯರ್ ಕಂಪನಿದು ನಿಮಿಜ್ ಅಂತ ಬರ್ತದ್ರಿ ನಿಮಿಜ್ ಅಂತ ಅದು ವೇಲಂ ಪ್ರೈಮ್ ಅಂತ ಬರ್ತದೆ ಅದು 8000 ಆಗತ್ತೆ ಲೀಟರ್ ಅದು ಅದನ್ನ ಬಿಟ್ಕೊ ಅದು ಬಿಟ್ಟ ತಕ್ಷಣ ಒಂದು 3-4 ತಿಂಗಳು ಚೆನ್ನಾಗಿ ಬರ್ತದ್ರಿ ತಿರ್ಗ ಮತ್ತೆ ನೆಮಟೋಡ್ ಶುರುವಾಗುತ್ತೆ ನೆಮಟೋಡ್ಗಳನ್ನೋದು ಒಂದ್ಸಲ ಬೇರೆ ಬಂದ್ರೆ ಈಗ 20 ದಿವಸ ಮಾತ್ರ ಲೈಫ್ ಅದಕ್ಕು ಅದಾದ್ಮೇಲೆ ಮತ್ತೆ ತಿರ್ಗ ಹುಟ್ಟ ತಾನ ತಾನೇ ಹಿಡ್ದದು ಏನಕ್ಕೆ ನೆಮಟೋಡ್ ಬಂದ್ರೆ ಬೇರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೆಮಟೋಡ್ ಅನ್ನೋದು ಬರ್ತದೆ ಓಕೆ ನೆಮಟೋಡ್ ಬೇರಲ್ಲಿ ಹೋಗಿ ಆ ನೀರವನ್ನು ಕುಡಿದು ಗಂಟು ಗಂಟು ಮಾಡ್ತದ ಅದು ನೀರು ಜಾಸ್ತಿ ಆಗಲ್ರಿ ಬೇರಲ್ಲಿ ಇರೋಕ್ಕಂತ ಒಂದು ರಸವನ್ನು ಕುಡಿತದೆ ಅಂದ್ರೆ ಆ ರಸ ಬಂದು ಒಂದು ಕಹಿ ಹಿಡಿದ ಸ್ಪೀಟ್ ಇರ್ತದ ಅದು ಸ್ಪೀಟ್ ಇರೋದ್ರಿಂದ ಆ ಬೇರನ್ನ ಕಡಿತಾವು ಅದೆಲ್ಲ ಗೊತ್ತು ಬಿಡಪ್ಪ ಅದೆಲ್ಲ ಬೇರೆ ತಿನ್ನೋದು ಅದೆಲ್ಲ ಅದು ಯಾವ ತರದಿಂದ ಅವ್ರಿಗೆ ಸಹ ತೋರ್ಸ ಅವ್ರಿಗೆ ಯಾವ ರೀತಿ ಏನು ಅಂತ ಇದಕ್ಕೆ ಯಾವುದೂ ಇಲ್ಲ ನೆಮಟೋಡ್ ಚೆನ್ನಾಗಿದೆ ಬೇರೆಲ್ಲ ಇದು ಇದು ನೋಡಿ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಕಲರ್ ಅಂತಂದ್ರೆ ಇದು ಮೆಗ್ನೀಷಿಯಂ ಸಲ್ಫೇಟ್ ಡಿಫಿಷಿಯನ್ಸಿ ಇದು ಕೆಲವೊಂದ್ಸಲ ಪೊಟಾಸ್ ಡಿಫಿಷಿಯನ್ಸಿ ಮೆಗ್ನೀಷಿಯಂ ಸಲ್ಫೇಟ್ ಡಿಫಿಷಿಯನ್ಸಿ ಮತ್ತೆ ಯೂರಿಯಾ ಡಿಫಿಷಿಯನ್ಸಿ ಅಂತ ಬರ್ತದೆ ಆ ತರ ಬಂದಾಗ ಎಲೆಗಳು ಹಂಗಾಗತ್ತೆ ಅದಕ್ಕೆ ತೊಂದರೆ ಇಲ್ಲ ನೆಮಟೋಡ್ ಬಂದ ಅದು ಆ ಲಕ್ಷಣನೇ ಅಂದ್ರೆ ನಿಮ್ಗೆ ಗೊತ್ತಾಗದ ನಾವಾದ್ರೆ ಕಣ್ಣು ಇಡ್ತೀವಿ ಅದನ್ನ ಇದಕ್ಕೆ ನೆಮಟೋಡ್ ಬಂದಿದೆ ಇದಕ್ಕೆ ಈ ರೋಗ ಅಂತ ಕಣ್ಣು ಇಡ್ತೀವಿ ಅದನ್ನ ಗಿಡ ನೋಡು ಫೋಟೋ ಕಳಿಸಿದ್ರು ಸಾಕು ನಾನು ಫೋಟೋ ನೋಡ್ಬಿಟ್ಟು ಹೇಳ್ಬಿಡ್ತೀನಿ ನನ್ನದು ಈ ಕಡೆ ಎಲ್ಲ ಕಾಯಿ ಜಾಸ್ತಿ ಇಲ್ಲ ಆ ಕಡೆ ಮಾತ್ರ ಜಾಸ್ತಿ ಇದೆ ಅಷ್ಟೇ ಬೋರನ
ಬೋರಾನ್ ಅಂತ ಬೋರಾನ್ ಬಿಡಬೇಕಪ್ಪ. ಆರ್ಗಾನಿಕ್ ಅಂತಂದ್ರೆ ಯಾವ್ದು ಬೋರಾನ್ ಬೋರಾನ್ ಬಿಡಬೇಕು. ಆರ್ಗಾನಿಕ್ ಪ್ರತಿ ಒಂದು ಅಂತಂದ್ರೆ ಈಗ ನೀವು ಅರ್ಧ ಕೆಮಿಕಲ್ ಮಾಡಿ ಅರ್ಧ ಆರ್ಗಾನಿಕ್ ಮಾಡಿ ಬೋರಾನ್ ಬೇಕು ಕೆಮಿಕಲ್ ಆರ್ಗಾನಿಕ್ ಅಂದ್ರೆ ಅದು ಆಗತ್ತೆ. ಅದು ಈಗ ಈ ಕಾಯಿ ಎಲ್ಲ ಮುಗಿಸ್ಕೋ, ಈ ಕಾಯಿ ಮುಗಿಸ್ಕೊಂಡು ತಿರ್ಗಾ ನೀನು ಏನು ಮಾಡ್ತೀವಿ ಗೊತ್ತಾ, ಆರ್ಗಾನಿಕ್ ಇದೆ ಶುರು ಮಾಡ್ಕೊಂಬಿಡು ನೀನು. ಹಾಂ, ಈ ಕಾಯಿ ಕಂಪ್ಲೀಟ್ ಆದಮೇಲೆ ಇದು ಮಿಲ್ಲಿ ಬಗ್ಗೆ, ಇದು ಎಲೆ ಕೆಳಗಡೆ ಬಂದು ಮಿಲ್ಲಿ ಬಗ್ಗು, ಈ ಎಲೆಯಲ್ಲಿ ಇರೋಕ್ಕಂಥ ರಸವನ್ನು ಕುಡಿದು ಇದು ಮುಟ್ಟು ರೋಗ ಬಂದಂಗೆ ಆಗ್ಬಿಡ್ತದೆ. ಇದು ಇದು ಬರಬಾರ್ದಂಗೆ ನೋಡ್ಕೋಬೇಕು ಇದನ್ನು. ಸರಿನಾ, ಸೀತಾಫಲ ಎಲ್ಲ ಸ್ಪ್ರೇ ಮಾಡಿ ಓಕೆ. ಆಮೇಲೆ ಇದನ್ನ ಮಿಲಿ ಇದನ್ನ ಬೇವಿನ ಎಣ್ಣೆ ಮತ್ತು ಶಾಂಪು ಕಳಿಸ್ಬಿಟ್ಟು ಸ್ಪ್ರೇ ಮಾಡ್ಬೋದು. ಈಗ ಈ ಮಿಲಿ ಬಗ್ಗೆ 10 ದಿವಸಕ್ಕೆ ಒಂದ್ಸಲ ಸಿಂಪರಣೆ ಮಾಡ್ತಾ ಇದ್ರೆ ಇದು ಬರಲ್ಲ. ಅದು ಹಾಂ, ಅದೇ ಸ್ವಲ್ಪ ಬೋರಾನ್ ಡಿಫಿಷಿಯನ್ಸಿ ಇದು. ಹಾಂ, ಸ್ವಲ್ಪ ಬೋರಾನ್ ಒಂದ್ಸಲ ಕೊಟ್ಟರೆ ಕಾಯಿನೂ ಚೆನ್ನಾಗಿ ಬರ್ತದೆ. ಹಾಂ, ಈ ಮಧ್ಯದಲ್ಲಿ ಏನು ಬೀಟ್ರೂಟ್ ಹಾಕಿದ್ದೀರಾ? ಹ್ಞೂ, ಈ ರೀತಿ ಮಾಡ್ಕೋಬೋದು. ತುಂಬ ಜನ ಏನು ಮಾಡ್ತಾರೆ, ಒಂದು ಸಾಲಲ್ಲಿ ಮಾತ್ರ ಏನಾದರೂ ಬೇಕಾ ಹಾಕ್ಕೋಬೋದು. ಗಿಡ ಪಕ್ಕದಲ್ಲಿ ಯಾವುದೇ ರೀತಿ ಏನು ಹಾಕ್ಕೋಬಾರ್ದು. ಈ ಸಾಲಲ್ಲಿ ಟೊಮೊಟೊ, ಉಳ್ಳಾಗಡ್ಡೆ, ಬೆಳ್ಳುಳ್ಳಿ ಏನು ಬೇಕಾದರೂ ಬೆಳಿಬೋದು ಒಂದು ಲೈನ್ ಇದು. ಒಂದು ವರ್ಷ ಮಾತ್ರ? ಹಾಂ, ನೆಕ್ಸ್ಟ್ ಇಯರ್ ಅಂದರೆ ಗ್ಯಾಪ್ ಅಂದರೆ ಕಟಿಂಗ್ ಮಾಡ್ತೀವಲ್ಲ ನಾವು, ಕಟಿಂಗ್ ಮಾಡಿದಾಗ ಹಿಂಗೆ ಹಾಕ್ಕೋಬೇಕು, ತೊಂದರೆ ಏನಿಲ್ಲ. ಅದು ಹಾಂ ಬಂದಿರ್ತದೆ, ಒಂದೊಂದು ಬೇರೆ ಬಂದಿರ್ತದೆ. ಒಂದು ವರ್ಷ ಕರೆಕ್ಟಾಗಿ ಮಾಡ್ಕೋಬೋದು. ಒಂದು 15 ತಿಂಗಳು ಬೆಳೆ ಮಾಡ್ಕೋಬೋದು ಇದ್ರಾಗೆ. ಹಾಂ, ಮಧ್ಯದಲ್ಲಿ ಏನೋ ಬೇಕಾದ್ರೂ ಆಮೇಲೆ ಸ್ಟಾಪ್ ಮಾಡಿಬಿಡ್ಬೇಕು. ಆಮೇಲೆ ಇದೇ ಬರ್ತಾ ಇತ್ತಲ್ಲ ನಿಮಗೆ ಅದನ್ನು.